ಎಲ್ಲೋ ಹಳ್ಳಿಗಳು ಸಪ್ಲೈ ಮಾಡಿ ಕೂಟ ನೋಟು ಪಾಟಿಗೆ ಪೆಟ್ಟು ಕೊಟ್ಟು ಮನೆಯಲ್ಲಿ ಎಲ್ಲ ಮುಗಿಸಿ ಬಂದಿನ್ರಿ ದನರ ಕೆಲಸ ನಮಸ್ಕಾರ ಶ್ರೀಮಂತ್ರಿ ಓ ವೆಲ್ಕಮ್ ಮಿಸ್ಟರ್ ಧರ್ಮರಾಜ್ ವೆಲ್ಕಮ್ ಇರ್ಲಿ ಇರ್ಲಿ ಧನಿಗಳೇ ನಿಮ್ಮ ಮನೆ ಕೀರ್ತಿ ಕಳಸವಾಗಿರೋ ನನ್ನ ತಂಗಿ ಚೆನ್ನಾಗಿದ್ದಾಳೆ ಏನು ಚೆನ್ನಾಗಿದ್ದಾಳೆ ಶ್ರೀಮಂತ್ರಿ ಅದೇಕೋ ನಿನ್ನ ತಮ್ಮ ನನಗೆ ಬಂದಿರ್ಬಿರಲ್ಲ ಏನು ವಿಷಯ ಇವನ ನೌಕರಿ ಬಗ್ಗೆನಾ ಅದೇ ಪ್ರಯತ್ನಕ್ಕಾಗಿ ತಮ್ಮಿಂದ ಒಂದು ಸಹಾಯವಾಗಿರುತ್ತೆ ಶ್ರೀಮಂತ್ರಿ ಅದೇನು ಅಂತ ಹೇಳಿ ನಾನಿರುವುದೇ ನಿಮಗಾಗಿ ಏನಿಲ್ಲ ಶ್ರೀಮಂತ್ರಿ ತಮ್ಮಿಂದ ಮತ್ತೆ 20,000 ಹಣ ಬೇಕಾಗಿತ್ತು ಶ್ರೀಮಂತ್ರಿ ನನ್ನ ತಂದೆ ಸರಿ ಶ್ರೀಮಂತನೆಂದು ಹೇಳುತ್ತಿದ್ದೆ ನೀನು ಈಗ ಪ್ರತಿ ಸಲ ಬಂದು ನನ್ನ ಹತ್ತಿರ ಹಣ ಕೈ ಕೈ ಒಡ್ಡಿರ್ತೀವಲ್ಲ ಅಷ್ಟೊಂದು ಅವಮಾನ ಸರಿ ಶ್ರೀಮಂತ್ರೆ ನಮ್ಮ ಮನೆಯಲ್ಲಿ ನಂಬಿಕೆ ಇದ್ರೆ ಹಣ ಕೊಡಿ ಅದನ್ನ ಬಿಟ್ಟು ಬಾಯಿಗೆ ಬಂದಂತ ಹಣ ಬರಿ ನಮ್ಮ ಅಣ್ಣನ ಮಾತಿಗೆ ಬೆಲೆ ಇದ್ರೆ ಕೊಡಿ ಇಲ್ಲ ಅಂದ್ರ ಬಿಡಿ ಅದಕ್ಕೂ ತಪ್ಪಿ ಬಾಯಿಗೆ ಬಂದಂತೆ ಮಾತಾಡಿದ್ರೆ ನಿನ್ನ ಬುದ್ಧಿ ಕೊಲ್ಲಲು ಈ ನನ್ನ ಬಲಗೆ ಮ್ಯಾಗೆ ಬರಬೇಕಾಗುತ್ತದೆ ಎಚ್ಚರ ಅಣ್ಣ ಇವನಲ್ಲಿ ದುಡ್ಡು ಕೇಳಬೇಡ ನಡೆಯಣ ಹೋಗೋಣ ಶ್ರೀಮಂತ್ರಿ ಅವನೇನು ಚಿಕ್ಕವನಿದ್ದಾನೆ ಅವನ ಮಾತನ್ನು ಹಚ್ಚಿಕೊಳ್ಳಬೇಡಿ ಅವನ ಪರವಾಗಿ ತಮ್ಮಲ್ಲಿ ನಾನು ಚೆನ್ನಾಗಿ ಕೇಳುತ್ತಿದ್ದೇನೆ ನನ್ನ ಹೆಸರಿಗೆ ಮುಂದೆ ಕೀರ್ತಿ ಸಿಗಬೇಕಾದ್ರೆ ನಾನು ಕ್ಷಮಿಸಲೇಬೇಕಾಗಿತ್ತು ಧರ್ಮರಾಜ್ ಪಾಪ ಆತನ ಆಡಿದ್ರೆ ಏನಾಯ್ತು ನಾನು ಅದನ್ನು ದೊಡ್ಡವರು ಮಾಡುವುದಿಲ್ಲ ಭೂಮಿಯಲ್ಲಿ ರೈತರನ್ನು ಪೂಜೆ ಕೂತಿದ್ದಾರೆ ಧನರ 50 ಜನ ರೈತರಿದ್ರು ಗುಂಟೆ ಸಹಿತ ಹೊಲ ಇಲ್ಲದವರೆ ನನ್ನ ಭೂಮಿಯನ್ನು ಸಾಗುವಳಿ ಮಾಡ್ತಿದ್ರು ನಾನೇ ಅವರ ಮಕ್ಕಳ ಗೋಳ ಆಟವನ್ನು ನೋಡಿದೆ ಹಾಗೆ ಕೈ ಬಿಟ್ಟು ಬಿಟ್ಟೆ ಮತ್ತೆ ನಿಮ್ಮ ಸಾಲಕ್ಕಾಗಿ 10 ಎಕರೆ ಮಾರಿದೆ ಈಗ ಉಳಿದಿದ್ದು 50 ಎಕರೆ ಮಾತ್ರ ಎಂತ ಗುಣವಂತಪ್ಪ ನೀನು ಏನಕ್ಕ ಚರಿ ಹೋಗಿದ್ದು ಬಿಟ್ಟರೆ ಏನಿದೆ ನಿನ್ನ ಕೆಲಸ ಹೌದ್ರಿ ಭಾರತಗರ ಅಂದೇನು ಕೆಲಸ ಇಲ್ಲ ಬರ ಹೈಕೋಳ್ ಒಂದೈತಿ ಯಾರವರು ಸಾನದನಿ ಶಿಸ್ದಾರಪ್ಪನವ್ರಿ ನಿಮ್ಮ ಅವನೇನಿದ್ದಾನೆ ನೋಡಿಕೊಂಡು ನಿಮ್ಮ ಹೋಗು ಹಾ ಲೆಕ್ಕಸಾರ ಇವನಿಗೆ 20,000 ಹಣ ಕೊಟ್ಟು ಕಳಿಸಿದ್ರು ಬಾಡಿಗೆ ಸಹಿ ತೆಗೆದು ಆಯ್ತ್ರಿ ಎಷ್ಟು ಹೇಳಿದ್ರೆ ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತೈತೆ ಮರ್ಡ್ರ್ ಹೆಂಗ್ ಮಾಡಿಸ್ಬೇಕು ಮರ್ಡ್ರ್ ಕೇಸ್ ಹೆಂಗ್ ಮುಚ್ಚಾಕ್ಬೇಕು ನನಗೆ ಎಲ್ಲ ಚೆನ್ನಾಗಿರುತ್ತೆ ಹುಡುಗರು ಶಾಲೆ ಕೆಲಸ ಆಗೋದು ನೀನು ಬಾಧಿತ ಕೆಲಸ ಏನಾದ್ರು ಕೆಲಸ ನಾನು ಬರುತ್ತೇನೆ ಗೀತರೆ ಗಣಪತಿ
ಬರಬೇಕು ಬರಬೇಕು ಧರ್ಮರಾಜ್ ಅಣ್ಣ ತಂಬರಿ ನನ್ನ ಬಾಳಿನ ದಿವ್ಯ ಜ್ಯೋತಿ ಎಂದು ಬೆಳೆಸುವ ನಿನ್ನ ದೀಪ ಆಸನಕ್ಕೆ ಇಂದು ನಾ ಕೊಟ್ಟ 20,000 ಹಣವೇ ಸಾಕ್ಷಿ ನಿನ್ನ ಬಾಳಿನ ಕಿಡಿಯಾಗಿ ನನ್ನ ತಂಗಿ ನಿನ್ನ ಮನೆಗೆ ಕಾಲಿಟ್ಟಿರುವಾಗ ಆ ಕಿಡಿಯಿಂದ ಆಕಾಶದ ಕೂಡ ಬಾಳೆಂಬೆ ಕಟ್ಟೋಣ ಸುಟ್ಟು ಪೊಟ್ಟಳಿನ ತಮ್ಮಂದಿರು ಪಟ್ಟಿಗೆ ಇಡೀ ಅನ್ನಲಿದೆ ಬೀದಿ ಬೀದಿ ಬಿಕ್ಕಿಸಿ ಬೇಡುವ ಖಂಡಿತ ಅಂದು ನನ್ನ ಅಕ್ಕನ ಸಭೆ ನೆನಪಿಗಾಗಿ ಯಾವುದೇ ಯೋಚಿಸಲಿ ಮತ್ತೆ ನನಗೆ 20,000 ಸಾಲ ಕೊಟ್ಟಿರುವೆ ಅದರಿಂದ ನಿನ್ನ ಚಟ್ಟ ಕಟ್ಟಲೇ ನಿನ್ನ ಸಾಸಾರನಾದ ಚಿತ್ರ ಬರೆಸುವುದಿಲ್ಲ ಹಂತ ಹಂತವಾಗಿ ನಿಮ್ಮೆಲ್ಲರನ್ನ ಆಗರಿಸಿ ಆ ಹಣದಿಂದಲೇ ನೀ ಜೀತದಾಳೆಯನ್ನು ಕೊಡಿಸಿಕೊಂಡು ನಿನ್ನ ಸೊಸೆ ಗಿರಿಜೇನು ನನ್ನ ಆಡಂಬರದ ಅರಿಗಿರಿಗೆ ಮಾಡಿಕೊಂಡು ನನ್ನ ಮನೆಗೆ ಬಂದು ನನಗೆ ಕೆಳುವರಿಗೆ ಮಾತನಾಡಿದ ಸರ್ಕಾರ ಕೈಲಾಸಕ್ಕೆ ಕಳಿಸಿ ನಿನ್ನ ಕಣ್ಣೀರಿನಿಂದ ನನ್ನ ಪಾಲು ತೋರಿಸಿಕೊಳ್ಳದಿದ್ದರೆ ನನ್ನ ಹೆಸರು ತಣಿಕರ ಬಡಿಯ ಧನರಾಜನೇ ಅಲ್ಲ ಯಾಕೋ ಸಸಿ ಕೊಡಿಸ್ಬಾರ್ದು ಏನು ನಾನಲ್ಲ ನೀನು ನಿನ್ನ ಹೇಳಿ ಅಂದ್ರೆ ಕೆಲಸ ಶಶಿಧರ್ ಹಸುಳೆ ನೆಂದು ಕಸುವಿಸಿ ಮಾಡದೆ ಕುಸುಮನಂತೆ ಜಪಾನ ಮಾಡಿದರೆ ವಿಷಕಾರ ವಿಷ ಸರ್ಪವಾಗಿ ನನ್ನ ಕಚ್ಚಲ ಮಂದಿ ಅಲ್ಲ ಕಚ್ಚ ಬೇಕಂದ್ರೆ ಅದೆಂದು ಸಾಧ್ಯ ಇಲ್ಲ ಬಂದಾದ್ರೆ ಪರಿಸ್ಥಿತಿ ಬಂದ್ರೆ ನನಗೆ ಅಪ್ಪಿಸುತ್ತಿಲ್ಲ ಅಂತ ವಿಷ ತುಂಬಿದ ವಿಷ ಪ್ರಾಣಿಯನ್ನು ಸೆರೆ ಹಿಡಿದು ಆಟ ಆಡಿಸೋ ಹಾವಾಡಿಗೆ ನಾಡಿದ್ದೇನೆ ಮಿಸ್ಟರ್ ಧರ್ಮರಾಜ್ ಶಶಿಧರ್ ತಮ್ಮ ನಿಭಾಭಿಮಾನದಿಂದ ಇದೊಂದು ಸಾರಿನ ಕೈ ಬಿಡುವೆ ಉಷಾ ದೀಪ ಆರೋ ಮುಂದೆ ಬೆಳಕು ತೋರಿ ನೀನು ಕಣ್ಣುಗಳನ್ನು ಮುಚ್ಚುತ್ತಿರುವಾಗ ಆ ಹುಲಿಯನ್ನು ಕಟ್ಟಿಸಿ ಬರುತ್ತಿ ಕಂಡಿದ್ರು ಬೆಚ್ಚಿ ಬೀಳುವಾಗ ಎಕ್ಕಸ್ತಿತ್ತು ನಾ ಲೈಫ್ ಕೊಡ್ರೆ ನಿನ್ನೆ ಆದರೆ ಇಂದು ನನ್ನ ಕೈಯಲ್ಲಿ ನೀನು ಸಾಯಿ ಬಿಡುತ್ತಾರೆ ಅವ್ರಿಗೆ ಹೆದರುದಿಲ್ಲ ಸಾವನ್ನೇ ಕೈ ಮಾಡಿದ ಕರೆಯ ಸೂರ ತಗಿಲಕೋ ಹೇಸದ ಸಮರವೇ ಪಚ್ಚ ಅಪ್ಪನ ತಂದೆ ಮಾಡಿಸದ ಲುಚ್ಚ ಆ ಧರ್ಮರಾಜನ ಹಿಂದೆ ಬಿದ್ದ ಹುಚ್ಚ ನಿಮ್ಮ ಬಂದೆ ಸರ್ ಯಾಕಲೆ ಅವನ ಕೊಡುತ್ತಗ್ರಿ ಪಾಪ ಸಣ್ಣ ಜನರು ಪೂಜೆ ಗೊತ್ತದ್ರಿ ದಣ್ಣರ ಏ
ಎಳೆದವರಿಗೆ ಆ ಒಳ್ಳೆ ಕೊತ್ತು ಎಲ್ಲ ಕೂಡ ವಿಶೇಷ ಮಾಡಿ ಆಯ್ತು ರೀ ಧನ್ಯರ.